ತಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ. ಕೋಲಾರಕ್ಕೆ ನೂತನ ಡಿಎಚ್ಒ ಡಾಕ್ಟರ್ ಜಿ ಶ್ರೀನಿವಾಸ್ ಅಧಿಕಾರ ಸ್ವೀಕಾರ. ತವರು ಕೋಲಾರ ಜಿಲ್ಲೆಗೆ ಗುರುತರವಾದ ಕೆಲಸ ಮಾಡಲು ಬದ್ದ, ನೂತನ ಡಿಎಚ್ಒ ಡಾಕ್ಟರ್ ಶ್ರೀನಿವಾಸ್ ಅಭಿಮತ. ಕಾರ್ಮಿಕ ಮತ್ತು ಪರಿಸರ ಸಂರಕ್ಷಣಾ ಸಮಿತಿ ರಾಜ್ಯ ಮುಖಂಡರಿಂದ ಆತ್ಮೀಯ ಅಭಿನಂದನೆ. ಕೋಲಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನೂತನ ಜಿಲ್ಲಾ ಆರೋಗ್ಯ ಅಧಿಕಾರಿಯಾಗಿ ಡಿಎಚ್ಒ ಡಾಕ್ಟರ್ ಜಿ ಶ್ರೀನಿವಾಸ್ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ. ಈ ಹಿಂದೆ ಸೇವೆ ಸಲ್ಲಿಸುತ್ತಿದ್ದ ಡಾಕ್ಟರ್ ಜಗದೀಶ್ ಅವರು ವರ್ಗಾವಣೆಯಾಗಿದ್ದರು. ಡಾಕ್ಟರ್ ಜಿ ಶ್ರೀನಿವಾಸ್ ಅವರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನವರಾಗಿದ್ದಾರೆ. ಬೆಂಗಳೂರು ಕಾರ್ಮಿಕ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿದ್ದ ಡಾಕ್ಟರ್ ಜಿ ಶ್ರೀನಿವಾಸ್ ಅವರು ಕೋಲಾರದ ಡಿಎಚ್ಒ ಆಗಿ ಅಧಿಕಾರ ಸ್ವೀಕರಿಸಿರುವುದು ಕೋಲಾರ ಜಿಲ್ಲೆಯ ಜನತೆಗೆ ಸಂತಸದ ವಿಷಯವಾಗಿದೆ. ಕೋಲಾರ ಜಿಲ್ಲೆಯ ವೇಮಗಲ್, ಮುಳಬಾಗಿಲು, ಮಾಲೂರು, ಚಿಂತಾಮಣಿ ತಾಲೂಕುಗಳಲ್ಲಿ ಉಪ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರಾಗಿ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದು ಕೋಲಾರ ಜಿಲ್ಲೆಯ ಬಗ್ಗೆ, ಇಲ್ಲಿನ ಸಮಸ್ಯೆಗಳ ಬಗ್ಗೆ ಅತ್ಯುತ್ತಮ ಅರಿವು ಹೊಂದಿದ್ದಾರೆ. ತವರು ಜಿಲ್ಲೆಗೆ ಏನಾದರೂ ಒಂದು ಅಭಿವೃದ್ಧಿಯ ಮೈಲುಗಲ್ಲು ಕೊಡುಗೆ ನೀಡಬೇಕೆಂಬ ಮಹತ್ವಾಕಾಂಕ್ಷೆಯನ್ನ ಹೊಂದಿದ್ದಾರೆ. ವಿವಿಧ ಸಂಘ ಸಂಸ್ಥೆಗಳು ಡಾಕ್ಟರ್ ಶ್ರೀನಿವಾಸ್ ಅವರನ್ನು ಅಭಿನಂದಿಸಿದ್ದು ಕೋಲಾರ ಜಿಲ್ಲೆಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಾರೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕಾರ್ಮಿಕ ಮತ್ತು ಪರಿಸರ ಸಂರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ಎಂ ರವಿ ನೇತೃತ್ವದಲ್ಲಿ ನೂತನ ಡಿಎಚ್ಒ ಶ್ರೀನಿವಾಸ್ ಅವರನ್ನು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆವಿ ಕುಮಾರ್, ಕೋಲಾರ ಜಿಲ್ಲಾ ಮುಖಂಡರಾದ ರವಿಕುಮಾರ್, ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ವಿಜಯಲಕ್ಷ್ಮಿ, ಉಪಾಧ್ಯಕ್ಷರಾದ ಕಲಾವತಿ, ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಅಂಜಲಿ, ಕಾರ್ಯದರ್ಶಿ ಲಕ್ಷ್ಮಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ, ಕೋಲಾರ. ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ್ ಅಂತ. ನಾನು 4ನೇ ತಾರೀಕು ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಎಲ್ಲರ ಸಹಕಾರ, ಸಲಹೆ, ಯೋಜನೆಗಳಿಂದ ಅಟ್ಲೀಸ್ಟ್ ನಾನು ಈ ಜಿಲ್ಲೆಯವನಾಗಿರೋದ್ರಿಂದ ಇಲ್ಲಿ ಟ್ರೈಮ್ ಲೆವೆಲ್ ಟೆಸ್ಟು ಇಂಪ್ಲಿಮೆಂಟ್ ದೊಡ್ಡವರ್ದ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಆ್ಯಂಡ್ ಮಿಸಿಂಗ್ ವಿದಿನ್ ದ ಲೀಗಲ್ ಪರ್ಮಿಟ್. ನಾನು ಈ ಹಿಂದೆ ಇದೇ ಜಿಲ್ಲೆಯಲ್ಲಿ ಅನ್ಡಿವೈಡೆಡ್ ಕೋಲಾರ 11 ತಾಲೂಕು ಇತ್ತಲ್ಲ, ಆಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಜೂಲುಪಾಳ್ಯ ಈ ಬಾಗೇಪಲ್ಲಿ ತಾಲೂಕಿನಲ್ಲಿ, ಮತ್ತು ಮಿಡ್ಡೇಮಾರಿನಲ್ಲಿ ಜನರಲ್ ಡ್ಯೂಟಿ ಮೆಡಿಕಲ್ ಆಫೀಸರ್ ವೈದ್ಯರಾಗಿ ಕೆಲಸ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ದಿವಸ ಇನ್ಚಾರ್ಜ್ ಬಾಗೇಪಲ್ಲಿ ತಾಲೂಕು ಹೆಲ್ತ್ ಆಫೀಸರಾಗಿ ಕೆಲಸ ಮಾಡಿದ್ದೀನಿ. ನೆಕ್ಸ್ಟ್ ವೇಮ್ಗಲಲ್ಲಿ ಮೆಡಿಕಲ್ ಆಫೀಸರಾಗಿ ಕೆಲಸ ಮಾಡಿದ್ದೀನಿ. ನೆಕ್ಸ್ಟ್ ನನ್ನ ಉನ್ನತ ವ್ಯಾಸಂಗಕ್ಕಾಗಿ ಹೋಗಿ ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ಕೊಂಡು ಬಂದು 2011-12 ಇದರಲ್ಲಿ ಎರಡೂವರೆ ವರ್ಷ ನಾನು ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಮಾಲೂರು ಇಲ್ಲಿ ಕೆಲಸ ಮಾಡೋ ಅನುಭವ ಇಷ್ಟು ನಾನು ಕೋಲಾರ ಜಿಲ್ಲೆಯಲ್ಲಿ ಚಿರಪರಿಚಿತ. ಈಗ ನಾನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊ ಈ ಜಿಲ್ಲೆ ನಮ್ಮ ಮಾತೃಭೂಮಿ, ಜನ್ಮಭೂಮಿ. ಸೊ ಎಲ್ಲ ಸಾರ್ವಜನಿಕರು ಮತ್ತು ಹಿರಿಯರು ಎಲ್ಲ ನಾನು ಸ್ವಲ್ಪ ಸಲಹೆ ಸೂಚನೆಗಳ ಮೇಲೆ ಏನಾದರೂ ಅಟ್ಲೀಸ್ಟ್ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜನಗಳ ಸೇವೆ ಮಾಡೋದಕ್ಕೆ ನನಗೆ ಹಂಬಲ ಇದೆ. ಸೊ ಕಾನೂನಿನ ಒಲದಿನಲ್ಲಿ ಜಸ್ಟ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟು ಗಿವ್ ಮೈ ಜಸ್ಟಿಸ್ ಟು ಮೈ ಜಾಬ್. ತವರು ಜಿಲ್ಲೆಗೆ ಬಂದಿರೋದ್ರೆ ಏನು ಅನಿಸ್ತಾ ಇದೆ ಸರ್? ಎಸ್, ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ನಮ್ಮ ಜಿಲ್ಲೆಯಲ್ಲಿ ಇಲ್ಲೇ ಸ್ಕೂಲೆಲ್ಲ ಹಳ್ಳಿನಲ್ಲಿ ಸ್ಕೂಲು, ಪ್ರಾಥಮಿಕ ಶಿಕ್ಷಣ, ಹೈಯರ್ ಪ್ರೈಮರಿ ಮತ್ತು ಪ್ರೌಢಶಾಲೆ ಎಲ್ಲನೂ ನಾನು ಇದೇ ಜಿಲ್ಲೆಯಲ್ಲಿ ಹಳ್ಳಿನಲ್ಲಿ ಓದಿದ್ದೀನಿ. ಮತ್ತು ಇಲ್ಲೇ MBBS ಮಾಡಿ, MD ಮಾಡಿ 22 ವರ್ಷ ಸರ್ವೀಸ್ ಆಗಿ ನಮ್ಮ ಮಾತೃ ಜಿಲ್ಲೆಗೆ ಯಾವುದೇ ಅಧಿಕಾರಿ ಎಲ್ಲ ಯಾವುದೇ ಅಧಿಕಾರಿ ಮಾತೃ ಜಿಲ್ಲೆಯಲ್ಲಿ ಮಾಡಬೇಕಾದ್ರೆ ಅದು ತುಂಬ ಫೀಲಿಂಗ್ ಇರುತ್ತೆ. ಆ್ಯಕ್ಚುಲಿ ಇಟ್ ಟಚಸ್. ಸೊ ಹಾಗಾಗಿ ಒಂದನೇ ಥಿಂಗ್ ಇಸ್ ಆ್ಯಕ್ಚುಲಿ ಎಲ್ಲ ವರ್ಗದವರಿಂದ ಸಹಕಾರ ಬೇಕು, ಕೋಆಪ್ರೇಷನ್ ಬೇಕು, ಸಲಹೆ ಸೂಚನೆ ಬೇಕು. ಏನಾದರೂ ಆ್ಯಕ್ಚುಲಿ ಒಂದು ಸಿಸ್ಟಮ್ ಅಂತಿರುತ್ತೆ. ಸೊ ಲೀಗಲ್ ಪರ್ವ್ಯೂ ಒಳಗಡೆ ಸರ್ವಿಸ್ ಕೊಡೋದಕ್ಕೆ ಇಲ್ಲಿ ಕೆಲಸ ಮಾಡ್ತಾ ಇರೋ ಆರೋಗ್ಯ ವೈದ್ಯರಿರ್ಬೋದು, ಬೇರೆ ಸ್ಟಾಫೆಲ್ಲ ನಾವು ಆಲ್ಮೋಸ್ಟು ನೇಟಿವ್ ಜಿಲ್ಲೆಯವರೇ ಇರೋದರಿಂದ ಮೋಸ್ಟ್ಲಿ ಅವರು ಎಲ್ಲ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ಏನಾದರೂ ನಮ್ಮ ಕೊಟ್ಟಿರೋ ಜವಾಬ್ದಾರಿನ ತುಂಬ ನಿರ್ವಹಿಸೋದಕ್ಕೆ ಡೆಫಿನೆಟ್ಲಿ ನಾನು ಪ್ರಯತ್ನ ಮಾಡ್ತೀನಿ. ಏನಾಗಿ ಮಾಡಬೇಕಂದ್ರೆ ನಾನು ಅಟ್ಲೀಸ್ಟ್ ಒಂದು ಸ್ವಲ್ಪ ಎಲ್ಲ ಆರೋಗ್ಯ ಕೇಂದ್ರಗಳು ಮತ್ತು ತಾಲೂಕು ಹಾಸ್ಪಿಟಲ್ಸು ಒಂದು ಸ್ವಲ್ಪ ಎಲ್ಲ ವಿಸಿಟ್ ಮಾಡಿ
ಇರೋ ಸಿಸ್ಟಮ್ನ ಎಷ್ಟು ಮಟ್ಟಿಗೆ ರೆಕ್ಟಿಫೈ ಮಾಡೋಕ್ಕಾಗುತ್ತೆ ನೋಡಬೇಕು. ಸೊ ನಮ್ಮ ಗೌರ್ಮೆಂಟಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ಪ್ರೋಗ್ರಾಮ್ಸು ಎಲ್ಲ ಆಲ್ರೆಡಿ ಇರ್ತವೆ, ಇರೋದನ್ನ ಒಂದು ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡೋದು ಪ್ರಥಮ ಆದ್ಯತೆ. ಮತ್ತು ಎಲ್ಲೆಲ್ಲಿ ಯಾವ ತಾಲೂಕಲ್ಲಿ ಯಾವ ಪಿ ಎಸ್ ಸಿಗಳಲ್ಲಿ ಏನಾದರೂ ಎಕ್ಸ್ಟ್ರಾ ಅವಶ್ಯಕತೆ ಇದ್ದರೆ ಯಾವುದಾದ್ರೂ ಕಾರ್ಯಕ್ರಮಗಳು ಡೆಫಿನೆಟ್ಟಾಗಿ ನಮ್ಮ ಕೋಲಾರ ಜಿಲ್ಲೆಗೆ ವಿಶೇಷವಾಗಿ ರಾಜ್ಯ ಮಟ್ಟದಲ್ಲೂ ನಾನು ಸ್ವಲ್ಪ ಪ್ರಯತ್ನ ಪಟ್ಟು ಯಾವುದಾದ್ರೂ ಹೊಸ ಕಾರ್ಯಕ್ರಮಗಳಿದ್ದರೆ ಫಸ್ಟ್ ಕೋಲಾರಿಗೆ ಬರೋಂಥರ ಪ್ರಯತ್ನ ಮಾಡ್ತೀನಿ, ಎಲ್ಲರ ಸಹಕಾರ ಮಾಡ್ತೀನಿ. ರವಿ ಅಂತ, ಕರ್ನಾಟಕ ರಾಜ್ಯ ಕಾರ್ಮಿಕ ಮತ್ತು ಪರಿಸರ ಸಂರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ಇದ್ದೀನಿ. ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ನೂತನವಾಗಿ ಆಗಮಿಸತಕ್ಕಂಥ ಜಿಲ್ಲಾ ಆರೋಗ್ಯಾಧಿಕಾರಿ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಶ್ರೀಯುತ ಶ್ರೀನಿವಾಸರವರು ಬಂದಿರ್ತಾರೆ. ಸೊ ಅವರ ಸೇವೆ ನಮ್ಮ ಕೋಲಾರ ಜಿಲ್ಲೆಗೆ ತುಂಬ ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ. ಯಾಕೆ ಅಂತಂದು ಹೇಳಿದ್ರೆ ಹಿಂದೆ ಯಾರು ಇದ್ದರು ಜಿಲ್ಲಾ ಅಧಿಕಾರಿಗಳು, ಆ ಮಟ್ಟದ ಆರೋಗ್ಯ ಅಧಿಕಾರಿಗಳು ಏನೇನು ಸೇವೆ ಸಲ್ಲಿಸಿರ್ತಾರೆ, ನಮ್ಮ ಕೋಲಾರ ಜಿಲ್ಲೆ ಗಡಿನಾಡ ಜಿಲ್ಲೆ ಹಿಂದುಳಿದಂಥ ಜಿಲ್ಲೆ, ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಶ್ರೀ ನರಸಿಂಹರಾಜ ಆಸ್ಪತ್ರೆ ಆಗಿರ್ಬೋದು ಅಥವಾ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಸ್ವಲ್ಪ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ಆಗಿರೋದರಿಂದ ಸುಮಾರು ಏನು ಆಂಬ್ಯುಲೆನ್ಸ್ಗಳ ಕೊರತೆ ಇದೆ ಅದನ್ನು ಸಹ ಅವರು ಈಡೇರಿಸ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಇದರೊಟ್ಟಿಗೆ ಅವರು ಎಲ್ಲ ರೀತಿಯಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನು, ಯಾಕೆಂತಂದು ಹೇಳಿದ್ರೆ ಇವರು ಈ ಹಿಂದೆ BBMPಯಲ್ಲಿ ಕಾರ್ಮಿಕ ಘಟಕದಲ್ಲಿ ಕೆಲಸ ಮಾಡಿರ್ತಾರೆ, ಅಲ್ಲಿ ಅವರು ಎಲ್ಲ ಒಂದು ನೋವು ನಲಿವುಗಳನ್ನು ಅರ್ತಿರ್ತಾರೆ ಅಂತ ನಾವು ಮನಗಂಡಿದ್ದೀವಿ. ಆ ಒಂದು ಕಾರಣದಿಂದ ಇನ್ನು ಮುಂದೆ ಇಲ್ಲಿ ಬಂದು ನಮ್ಮ ಜಿಲ್ಲೆಯಲ್ಲಿ ಅಟ್ಲೀಸ್ಟ್ ಇನ್ನು ಮುಂದಾದರೂ ಯಾವುದೋ ಒಳ್ಳೆ ರೀತಿಯಲ್ಲಿ ನಾವು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಅಥವಾ ನಮ್ಮ ಸಂಘಟನೆಯ ಮುಖೇನ ನಾವು ಆಶಿಸ್ತಾ ಇದ್ದೀವಿ. ನನ್ನ ಹೆಸರು ಕುಮಾರ್ ಟಿ ವಿ ಕುಮಾರ್ ಅಂತ, ಕಾರ್ಮಿಕ ಮತ್ತು ಪರಿಸರ ಸಂರಕ್ಷಣೆ ಸಂಸ್ಥೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಅವರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದ್ರಿಂದ ಅವರು ತುಂಬ ಒಳ್ಳೆಯವರಂತ ನಾವು BBMPಯಲ್ಲಿ ನೋಡಿರ್ತೇವೆ. ಅವರು BBMPಯಲ್ಲಿ ತುಂಬ ಕಾರ್ಮಿಕರಿಗೆಲ್ಲನೂ ಒಳ್ಳೆ ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ, ತುಂಬ ಒಳ್ಳೆಯ ರೀತಿಯಲ್ಲಿ. ಮತ್ತು ಅವ್ರಿಗೆ ಸಂಬಳ ಆಗ್ಬೋದು ಮತ್ತೊಂದು ಮರಂದಾಗ್ಬೋದು ಅವರು ನೆರವೇರಿಸ್ಕೊಟ್ಟಿದ್ದಾರೆ. ಆದರೆ ಈ ಜಿಲ್ಲೆಗೆ ಬಂದಿರೋದು ನಮಗೆ ತುಂಬ ಸಂತೋಷಕರವಾದಂಥ ಹೃದಯಪೂರ್ವಕ ಧನ್ಯವಾದಗಳನ್ನು ಅವ್ರು ಅರ್ಪಿಸ್ತೇವೆ. ಅವ್ರ ಕಡೆಯಿಂದ ನಾವು ಸರ್ಕಾರಕ್ಕೇನು ಮನವಿ ಮಾಡೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಈಗ ಒಳ್ಳೆ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳನ್ನು ಒಳ್ಳೆ ಜಿ ಸಿಲೋಸನ್ನು ನಾನು ಕೊಡುವ ನಿಮ್ಮ ಕಡೆಯಿಂದ ನಾವು ಮತ್ತೊಂದು ಬೇಡಿಕೆ ಏನಿಟ್ಟಿದ್ದೀವಿ ಅಂದರೆ, ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳೋದೇನೆಂದರೆ ಆಂಬ್ಯುಲೆನ್ಸ್ ಸೇವೆ ತುಂಬ ಕಮ್ಮಿ ಇದೆ ಇಲ್ಲಿ. ಖಾಸಗಿ ಆಂಬ್ಯುಲೆನ್ಸ್ಗಳು ಅವಳಿಗೆ ಜಾಸ್ತಿ ಆಗಿದೆ, ಸರ್ಕಾರಿ ಆಂಬ್ಯುಲೆನ್ಸ್ ಸೇವೆಗಳು ತುಂಬ ಕಮ್ಮಿ ಇದೆ. ಮತ್ತು ಹಾಸ್ಪಿಟ್ಲಲ್ಲಿ SNR ಹಾಸ್ಪಿಟ್ಲಲ್ಲಿ ಅಲ್ಲಿ ಸ್ವಚ್ಛತೆ ಕಾರ್ಯ ತುಂಬ ಕಡಿಮೆ ಇದೆ. ಅಲ್ಲಿ ತುಂಬ ಪೇಷಂಟ್ಸು ಈಗ ಬೇರೆ ಹಾಸ್ಪಿಟ್ಲ್ಗಿಂತ ಹೋಲಿಕೆ ಮಾಡಬೇಕಂದ್ರೆ ನಮ್ಮ ಕೋಲಾರ ಜಿಲ್ಲಾ SNR ಆಸ್ಪತ್ರೆಯಲ್ಲಿ ತುಂಬ ಬಡ ಕುಟುಂಬದ ಜನಾಂಗದವರು ಜಾಸ್ತಿ ಹೋಗ್ತಾರೆ. ಕಾರ್ಮಿಕರು ಹೋಗ್ತಾರೆ, ಕೂಲಿ ಕಾರ್ಮಿಕರು ಹೋಗ್ತಾರೆ, ಎಲ್ಲ ಥರ ಕಾರ್ಮಿಕರು ಹೋಗೋದ್ರಿಂದ ರೈತರು ಹೋಗ್ತಾರೆ, ಎಲ್ಲರೂ ಹೋಗಿ ಅಲ್ಲಿ ಪೋಸ್ಟ್ ಮಾಡಬೇಕು. ಅಲ್ಲಿ ಸ್ವಚ್ಛತೆ ಸ್ವಲ್ಪ ಮಾಡಬೇಕಾಗಿದೆ. ನಾವು ಇವರು ಮಾಡ್ತಾರೆ, ಯಾಕಂದರೆ ಇವರು ಇರೋ ಜಾಗದಲ್ಲ ಶ್ರೀನಿವಾಸ ಸ್ವಾಮಿ ಶ್ರೀನಿವಾಸ ಅವರು ಇರೋ ಜಾಗದಲ್ಲಿ ನಾವು ನೋಡ್ಪಟ್ಟಿದ್ದೀವಿ.